ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ದಿನ ನಾನು ಈ ತರಕಾರಿ ಎಲ್ಲ ಹಾಕಿ ರವಾ ರೊಟ್ಟಿ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಅಷ್ಟು ರವೆನ ನಾನು ನೆನೆಸ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಆ ಟೈಮಲ್ಲಿ ಇಲ್ಲಿ ಬೀಟ್ರೋಟು ಮತ್ತು ಕ್ಯಾರೆಟ್ನೆಲ್ಲ ತುರ್ಕೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಇಷ್ಟು ಹಾಕ್ಕೊಂಡಿದ್ದೀನಿ ಬಟ್ ಆ ವೀಡಿಯೋ ಮಿಸ್ ಆಗಿದೆ ಸಾರಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ತವನ ಕಾಯಕ್ಕಿಟ್ಟು ಅದರ ಮೇಲೆ ಡೈರೆಕ್ಟು ನಾವು ಇದನ್ನು ರೊಟ್ಟಿನ ತಟ್ಟಬೇಕಾಗತ್ತೆ ಈಗ ನೀವು ಇದನ್ನು ತೆಳ್ಳಗೆ ಬೇಕಾದರೂ ತಟ್ಕೊಬೋದು ನಾನಿಲ್ಲಿ ಮೀಡಿಯಮ್ ಹತ್ತದಲ್ಲಿ ತಟ್ತಾಯಿದ್ದೀನಿ ತುಂಬ ದಪ್ಪನೂ ಅಲ್ಲ ತುಂಬ ಅಲ್ಲ ಆ ರೀತಿ ತುಂಬ ಚೆನ್ನಾಗಿರುತ್ತೆ ಇದು ರುಚಿಯಾಗೂ ಇರುತ್ತೆ ಮತ್ತು ಹೆಲ್ತಿ ಅಲ್ವ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಹಾಕಿ ಮಾಡಿಕೊಟ್ಬಿಟ್ರೆ ಏನೋ ಕಲ್ಲರ್ಫುಲ್ಲಾಗಿ ಮಾಡಿಕೊಟ್ಟಿದಲ್ಲ ಅಂತ ತಿಂತಾರೆ ನಮಗೆ ಗೃಹಿಣಿಯರಿಗೆ ಏನಪ್ಪ ಮಾಡೋದು ತಿಂಡಿ ಬೆಳಿಗ್ಗೆ ಅನ್ನೋದೇ ಒಂದು ತಲೆನೋವು ಅದರಲ್ಲೂ ಸ್ವಲ್ಪ ಕ್ವಿಕ್ಕಾಗೂ ಹಾಕಬೇಕು ಚೆನ್ನಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಈ ರೀತಿ ಕಾನ್ಸೆಪ್ಟೆಲ್ಲ ಇಟ್ಕೊಂಡು ಮಾಡೋದ್ರಿಂದ ಏನಪ್ಪ ಅಂತನ್ನುವಾಗ ನೋಡಿ ಈ ರೀತಿ ದಿಢೀರಾಗಿ ತುಂಬ ಕ್ವಿಕ್ಕಾಗೂ ಆಗುತ್ತೆ ಇದು ಇದನ್ನು ಹೀಗೆ ಸೈಡ್ಸ್ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದನ್ನು ಎಲ್ರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇದನ್ನು ನೋಡಿ ಬ್ರೇಕ್ಫಾಸ್ಟ್ಗೆ ಹೋಗ್ಬೋದು ಮತ್ತು ಸ್ಕೂಲಿಂದ ಮಕ್ಕಳು ಬರ್ತಾರಲ್ಲ ಆವಾಗ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು ನೈಟು ಡಿನ್ನರ್ಗೂ ಕೂಡ ಇದನ್ನು ಮಾಡ್ಕೊಳ್ಬೋದು ಹಾಗೇನು ಟಿಫನ್ ಬಾಕ್ಸು ಲಂಚ್ ಬಾಕ್ಸ್ ಕೂಡ ಇದನ್ನು ಹಾಕ್ಕೊಂಡು ತೊಗೊಂಡೋಗ್ಬೋದು ಇದನ್ನು ತಿಂದರೆ ಹೊಟ್ಟೆ ತುಂಬದಂಥ ನೆಕ್ ಮತ್ತು ಆರೋಗ್ಯಕರವಾಗೂ ಇರುತ್ತೆ ಅಲ್ವಾ ಸೊ ನೋಡಿ ತುಪ್ಪದ ಜೊತೆ ನಾನು ಇದನ್ನು ಬಡಿಸ್ತಾ ಇದ್ದೀನಿ ಇದಕ್ಕೆ ಚಟ್ನಿ ಅಥವಾ ಮತ್ತು ಇನ್ನೇನಾದರೂ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಇದರಲ್ಲೇ ಎಲ್ಲ ಮಸಾಲೆ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್